ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ವಚನಾಮೃತ ಎನ್ನುವಂತಹ ಪದ್ಯಭಾಗದಲ್ಲಿ ಅಲ್ಲಮ ಪ್ರಭು ಅವರ ಪರಿಚಯ, ಅದೇ ರೀತಿ ಅಮುಗೆರಾಯಮ್ಮ ಅವರ ಪರಿಚಯವನ್ನು ಗಮನಿಸಿದೆವು. ಇಂದಿನ ತರಗತಿಯಲ್ಲಿ ನಾವು ಪದಗಳ ಅರ್ಥ ಇದರ ಕಡೆಗೆ ಗಮನಹರಿಸುವ. ಕಾಯಕ ಅಂದರೆ ಈಗ ವಂದಿಸು ಅಂದರೆ ನಮಸ್ಕರಿಸು. ವಂದಿಸು ಅಂದರೆ ನಮಸ್ಕರಿಸು, ನಮಸ್ಕರಿಸು. ನೆಕ್ಸ್ಟ್ ಬೆರಗು ಅಂದರೆ ಆಶ್ಚರ್ಯ. ಬೆರಗು ಅಂದರೆ, ಬೆರಗು ಅಂದರೆ ಆಶ್ಚರ್ಯ, ಆಶ್ಚರ್ಯ. ನೆಕ್ಸ್ಟ್ ಕಟ್ಟಳೆ ಅಂದರೆ ಪದ್ಧತಿ, ನಿಯಮ. ಕಟ್ಟಳೆ, ಕಟ್ಟಳೆ ಅಂದರೆ ಪದ್ಧತಿ ಅಥವಾ ನಿಯಮ. ಕಾಯಕ ಅಂದರೆ ಕಾರ್ಯ. ಕಾಯಕ ಅಂದರೆ ಕಾರ್ಯ. ಕೆಲಸ. ಜಂಗಮ ಅಂದರೆ ಚಲನಶೀಲ. ಜಂಗಮ ಸ್ಥಾವರ, ಜಂಗಮ ಸ್ಥಾವರ ಅಂದರೆ ನಿಂತಲ್ಲಿ ನಿಲ್ಲಿ ನಿಂತಿರುವುದು. ಜಂಗಮ ಅಂದರೆ ಚಲನಶೀಲ, ಚಲನಶೀಲ. ನೆಕ್ಸ್ಟ್ ವೀರಶೈವ ಧರ್ಮಾನುಸಾರ ವಿರಕ್ತ. ಹಂಗು ಅಂದರೆ ಋಣ. ಹಂಗು ಅಂದರೆ, ಹಂಗು ಅಂದರೆ ಋಣ. ನೆಕ್ಸ್ಟ್ ಮೂರನೇದು ಅರಿವು ಅಂದರೆ, ಕಾಯಕ ಅಂದರೆ ಕಾರ್ಯ. ಕಾಯಕ ಕಾರ್ಯ ಆಯ್ತಲ್ಲ, ಕೆಲಸ, ಉದ್ಯೋಗ, ಜಂಗಮ, ಚಲನಶೀಲ ಅಂದರೆ ಲೋಕ ಸಂಚಾರ ಮಾಡುವಂಥದ್ದು. ವೀರಶೈವ ಧರ್ಮಾನುಸಾರ ವಿರಕ್ತ, ವಿರಕ್ತರಾಗಿ ಯಾವುದೇ ಒಂದು ಜೀವನದಲ್ಲಿ ವಿರಕ್ತಿಯನ್ನು ಹೊಂದುವುದು, ಆಸಕ್ತಿಯನ್ನು ಇಲ್ಲದೆ ವಿರಕ್ತರಾಗಿ ಸುತ್ತು ಬರುವಂಥದ್ದು. ಅದೇ ರೀತಿ ಹಂಗು ಅಂದರೆ ಋಣ. ನೆಕ್ಸ್ಟ್ ನೋಡುವ ಅರಿವು. ಅರಿವು ಅಂದರೆ ತಿಳುವಳಿಕೆ. ಅರಿವು ಅಂದರೆ, ಅರಿವು ಅಂದರೆ ತಿಳುವಳಿಕೆ. ಅರಿವು ಅಂದರೆ ತಿಳುವಳಿಕೆ. ನೆಕ್ಸ್ಟ್ ಸೀಳು ನಾಯಿ ಅಂದರೆ, ಸೀಳು ನಾಯಿ ಅಂದರೆ ಕಾಡು ನಾಯಿ, ಕಾಡು ನಾಯಿ. ಆಚಾರ ಅಂದರೆ, ಆಚಾರ ಅಂದರೆ ಒಳ್ಳೆಯ ನಡತೆ, ಒಳ್ಳೆಯ ನಡತೆ. ನೆಕ್ಸ್ಟ್ ನಾಮ ಅಂದರೆ ಹೆಸರು. ನಾಮ ಅಂದರೆ ಹೆಸರು. ಗಾವಿಲ ಅಂದರೆ, ಗಾವಿಲ ಅಂದರೆ ಹೆಡ್ಡ, ಹೆಡ್ಡ. ತನು ಅಂದರೆ ಕಾಯ. ತನು ಅಂದರೆ ಕಾಯ. ನೆಕ್ಸ್ಟ್ ಮರುಗಿಸು ಅಂದರೆ ದುಃಖಪಡು. ಮರುಗಿಸು, ಮರುಗಿಸು ಅಂದರೆ ದುಃಖಪಡು, ದುಃಖ ಪಡು. ನೆಕ್ಸ್ಟ್ ಕಾಮ ಅಂದರೆ ಬಯಕೆ. ಕಾಮ ಅಂದರೆ ಬಯಕೆ. ಕ್ರೋಧ ಅಂದರೆ ಸಿಟ್ಟು. ಕ್ರೋಧ ಅಂದರೆ ಸಿಟ್ಟು. ಕ್ರೋಧ ಅಂದರೆ ಸಿಟ್ಟು. ಲೋಭ ಅಂದರೆ, ಲೋಭ ಅಂದರೆ ಅತಿಯಾಸೆ, ಅತಿಯಾಸೆ. ಮೋಹ ಅಂದರೆ ಮಮತೆ. ಮೋಹ ಅಂದರೆ ಮಮತೆ. ಭ್ರಾಂತಿ
ಮದ ಅಂದರೆ ಗರ್ವ ಅಹಂಕಾರ ಮದ ಮದ ಅಂದರೆ ಗರ್ವ ಅಮಲು ಮತ್ಸರ ಅಂದರೆ ಅಸೂಯೆ ಮತ್ಸರ ಅಂದರೆ ಅಸೂಯೆ ಅಸೂಯೆ ನೆಕ್ಸ್ಟ್ ಹೊಟ್ಟೆಗಿಚ್ಚು ನೆಕ್ಸ್ಟ್ ಛೇದಿಸು ಅಂದರೆ ಬೇರ್ಪಡಿಸು ಅಂತ ಹೇಳಿ ಅರ್ಥ ಛೇದಿಸು ಅಂದರೆ ಬೇರ್ಪಡಿಸು ಬೇರ್ಪಡಿಸು ನೆಕ್ಸ್ಟ್ ತುಂಡರಿಸು ರೋಷ ಅಂದರೆ ಸಿಟ್ಟು ರೋಷ ಅಂದರೆ ರೋಷ ಅಂದರೆ ಸಿಟ್ಟು ಕೋಪ ಪಾಶ ಅಂದರೆ ಪಾಶ ಅಂದರೆ ಬಂಧನ ಪಾಶ ಅಂದರೆ ಬಂಧನ ಬಂಧನ ಸಲಹು ಅಂದರೆ ಕಾಪಾಡು ಸಲಹು ಅಂದರೆ ಕಾಪಾಡು ಕಾಪಾಡು ಈ ರೀತಿಯಾಗಿ ನಾವು ಪದಗಳ ಅರ್ಥವನ್ನು ನೋಡಿದೆವು ಈಗ ಪ್ರವೇಶ ಭಾಗವನ್ನು ನೋಡುವ ವಚನಾಮೃತ ಅದರಲ್ಲಿ ಪ್ರವೇಶ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಅತ್ಯಮೂಲ್ಯವಾದುದು ಪಾಂಡಿತ್ಯಯುಕ್ತವಾಗಿದ್ದ ಸಾಹಿತ್ಯ ಜನಸಾಮಾನ್ಯರ ದನಿಯಾಗಿ ಶ್ರೀ ಸಾಮಾನ್ಯನ ಬದುಕು ಬವಣೆಯ ಪ್ರತಿನಿಧಿಯಾಗಿ ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿಯನ್ನುಂಟು ಮಾಡಿದ್ದು ವಚನ ಸಾಹಿತ್ಯ ಶರಣರ ಈ ಸಾಹಿತ್ಯ ವಿಶ್ವಕ್ಕೇ ಮಾದರಿ ಮತ್ತು ಸಾಮಾಜಿಕ ಸಮಾನತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅರಿತರೆ ಶರಣ ಮರತರೆ ಮಾನವ ಎಂಬುದು ಶರಣತತ್ವದ ಮಹಾವಾಕ್ಯ ಶ್ರೀ ಸಾಮಾನ್ಯರು ಮಹಾಜ್ಞಾನವನ್ನರಿತಾಗ ನಿತ್ಯ ಮುಕ್ತನಾಗುತ್ತಾನೆ ಎಂಬ ಶರಣರ ಮಾತುಗಳು ವಚನ ಸುಳ್ನುಡಿ ಸೂಳ್ನುಡಿಗಳು ಸಾಮಾನ್ಯರನ್ನು ದೈವತ್ವಕ್ಕೆ ಏರಿಸುತ್ತದೆ ತಮ್ಮ ಕಾಯಕ ನಿಷ್ಠೆಯ ಮೂಲಕ ಸಾಮಾಜಿಕ ಜಾಗೃತಿಯನ್ನುಂಟು ಮಾಡಲು ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಮೇಲು ಕೀಳೆಂಬ ತಾರತಮ್ಯವಿಲ್ಲದೆ ಶಿವಶರಣರು ತಮ್ಮ ಇಷ್ಟ ದೇವರ ಹೆಸರನ್ನೇ ಅಂಕಿತವಾಗಿಸಿ ವಚನಗಳನ್ನು ರಚಿಸಿದ್ದಾರೆ ಇಂತಹ ವಚನಗಳ ಅಮೃತವನ್ನುಣಿಸುವ ಪರಿಚಯಿಸುವ ಉದ್ದೇಶದಿಂದ ಈ ವಚನಗಳನ್ನು ಅಳವಡಿಸಲಾಗಿದೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ಅಂಥೇಳಿ ಅಲ್ಲಮ ಪ್ರಭು ವಚನವನ್ನು ಹೇಳಿದರೆ ಅದೇ ರೀತಿ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳನಾಯಿ ಅಥವಾ ಸೀಳುನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಅಂತ ಹೇಳಿ ಯಾರು ಹೇಳಿದು ಅಮುಗೆರಾಯಮ್ಮ ಅವರು ಹೇಳಿದ್ದಾರೆ ಈಗ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೆಯ ಶತಮಾನ ಅತ್ಯಮೂಲ್ಯವಾದುದು ಯಾಕಂದರೆ 12ನೆಯ ಶತಮಾನದಲ್ಲಿ ವಚನಕಾರರು ಶರಣರು ಶಿವಶರಣರು ಮುಂತಾದವರು ಏನು ಮಾಡಿದ್ದಾರೆ ವಚನಕಾರರು ವಚನಗಳನ್ನು ರಚಿಸಿದ್ದಾರೆ ಅದೇ ರೀತಿ ಬೇರೆ ಬೇರೆ ಶರಣರು ಏನು ಮಾಡಿದ್ದಾರೆ ವಚನಗಳನ್ನು ರಚಿಸಿದ್ದಾರೆ ಆದ್ದರಿಂದಾಗಿ ಸಾಹಿತ್ಯಕ್ಕೆ ಅವರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದರಿಂದಾಗಿ ಇದನ್ನು ಅತ್ಯಮೂಲ್ಯವಾದ ಸಮಯ ಅಂಥೇಳಿ ಹೇಳ್ತಾರೆ ಪಾಂಡಿತ್ಯಯುಕ್ತವಾಗಿದ್ದ ಸಾಹಿತ್ಯ ಜನಸಾಮಾನ್ಯರ ಧನಿಯಾಗಿ ಪಾಂಡಿತ್ಯಯುಕ್ತ ಅದರಲ್ಲಿ ಪಾಂಡಿತ್ಯ ಇತ್ತು ಅಂದರೆ ಅಲ್ಲಿ ಒಂದು ಏನು ಅವರ ಒಂದು ಪಾಂಡಿತ್ಯ ಏನಿದೆ ಅದನ್ನು ಅದರಲ್ಲಿ ಪ್ರದರ್ಶಿಸಿದ್ದಾರೆ ಅವರ ಒಂದು ಜ್ಞಾನವನ್ನು ಅದರಲ್ಲಿ ಪ್ರದರ್ಶಿಸಿದ್ದಾರೆ ಸಾಹಿತ್ಯ ಜನಸಾಮಾನ್ಯರ
ದನಿಯಾಗಿ ಶ್ರೀ ಸಾಮಾನ್ಯನ ಬದುಕು ಭವಣೆಯ ಪ್ರತಿನಿಧಿಯಾಗಿ ಜನಸಾಮಾನ್ಯರ ದನಿಯಾಗಿ ಅಂದರೆ ಜನಸಾಮಾನ್ಯರಿಗೆ ಇರುವಂತಹ ಕಷ್ಟಗಳು ಏನಿದೆ ನೋವುಗಳು ಏನಿದೆ ಅದೆಲ್ಲದಕ್ಕೂ ಸಹ ದನಿಯಾಗಿ ವಚನವು ನಿಂತಿದೆ ಅಂದರೆ ಅದೆಲ್ಲವನ್ನು ಸಹ ವಚನದಲ್ಲಿ ಹೇಳಿದರೆ ಅಲ್ಲಿ ಯಾವ ರೀತಿ ಸಮಾಜದಲ್ಲಿ ಯಾವೆಲ್ಲ ಇದನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಅದು ಜಾತಿ ಮತ ಜಾತಿ ಭೇದ ಇರಬಹುದು ಅಥವಾ ಅಸ್ಪೃಶ್ಯತೆ ಇರಬಹುದು ಅಥವಾ ಅಥವಾ ಶೋಷಣೆಗಳು ಇರಬಹುದು ಇದೆಲ್ಲವನ್ನು ಸಹ ಯಾವದರಲ್ಲಿ ಬರೆದಿದ್ದಾರೆ ಈ ಶರಣರು ತಮ್ಮ ವಚನಗಳಲ್ಲಿ ಬರೆದಿದ್ದಾರೆ ಜನಸಾಮಾನ್ಯರ ದನಿಯಾಗಿ ಈ ಶ್ರೀ ಸಾಮಾನ್ಯರ ಬದುಕು ಬವಣೆಯ ಪ್ರತಿನಿಧಿಯಾಗಿ ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿಯನ್ನುಂಟು ಮಾಡಿದ್ದು ಶ್ರೀ ಸಾಮಾನ್ಯನ ಬದುಕು ಬವಣೆಯ ಪ್ರತಿನಿಧಿಯಾಗಿದೆ ಅದು ಶ್ರೀ ಸಾಮಾನ್ಯ ಅಂದ್ರೆ ಸಾಮಾನ್ಯ ಮನುಷ್ಯನ ಒಂದು ಆ ಬದುಕು ಬವಣೆ ಅಂದ್ರೆ ಕಷ್ಟ ಎಲ್ಲವನ್ನು ಸಹ ವಚನಗಳಲ್ಲಿ ಹೇಳಿದ್ದಾರೆ ಸಾಹಿತ್ಯಿಕ ಕ್ರಾಂತಿಯನ್ನುಂಟು ಮಾಡಿದ್ದು ವಚನ ಸಾಹಿತ್ಯ ಇಲ್ಲಿ ಸಾಹಿತ್ಯದಲ್ಲಿ ಕ್ರಾಂತಿಯನ್ನು ಚೇಂಜಸ್ ಅನ್ನು ಉಂಟು ಮಾಡಿದ ಯಾವುದು ಅಷ್ಟರವರೆಗೆ ಬೇರೆ ಬೇರೆ ಸಾಹಿತ್ಯಗಳನ್ನು ಕಾವ್ಯಗಳನ್ನು ಕವಿತೆಗಳನ್ನು ಕವಿಗಳು ಬರಿತಾ ಇದ್ರು ಆದರೆ ಸಮಾಜದಲ್ಲಿ ಒಂದು ಚೇಂಜಸ್ ಅನ್ನು ಉಂಟು ಮಾಡಿದ ಯಾವುದು ವಚನ ಯಾವ ರೀತಿ ಚೇಂಜಸ್ ಅಂದರೆ ಜನರು ಒಂದು ತಮ್ಮ ಭಾವನೆಯನ್ನು ಏನು ಮಾಡಬೇಕು ವ್ಯಕ್ತಪಡಿಸಬೇಕು ಎನ್ನುವಂತಹ ಭಾವನೆ ಆ ವಚನದಲ್ಲಿತ್ತು ಅದೇ ರೀತಿ ಸಮಾಜದಲ್ಲಿ ಇರುವಂತಹ ಮೇಲು ಕೀಳು ಇರಬಹುದು ಅಥವಾ ಅಸ್ಪೃಶ್ಯತೆ ಅಸಮಾನತೆ ಇಂತಹ ಒಂದು ಶೋಷಣೆ ಇರಬಹುದು ಇಂತಹ ಏನು ಸಮಾಜದಲ್ಲಿ ಬೇರೆ ಬೇರೆ ತತ್ವದ ಮಹಾವಾಕ್ಯ ಅರಿತರೆ ಶರಣ ಮರೆತರೆ ಮಾನವ ಎಲ್ಲವನ್ನು ಸಹ ಅರಿತುಕೊಂಡ್ರೆ ಅವನೇನಾಗಿರ್ತಾನೆ ಶರಣ ಅಂತ ಹೇಳಿ ಹೇಳ್ತಾರೆ ಎಲ್ಲವನ್ನು ಸಹ ಅರಿತವನು ಅಂದರೆ ಜ್ಞಾನಿ ಜ್ಞಾನಿಯಾದ ಪ್ರಪಂಚದಲ್ಲಿ ಏನೆಲ್ಲ ಜ್ಞಾನ ಇದೆ ಅದೆಲ್ಲವನ್ನು ಸಹ ತಿಳಿದುಕೊಂಡವನು ಯಾರವನು ಶರಣ ಅದೆಲ್ಲವನ್ನು ಸಹ ಮರೆತರೆ ಯಾರು ಅವನೆಲ್ಲ ಮಾನವ ಯಾವುದು ಯಾವುದು ಜ್ಞಾನವಿಲ್ಲದೆ ಯಾವುದನ್ನು ಸಹ ಇದರಲ್ಲಿ ಜ್ಞಾನವಿಲ್ಲದೆ ಇದ್ರೆ ಅಥವಾ ಎಲ್ಲವನ್ನು ಸಹ ಮರೆತೋದ್ರೆ ಅವನು ಮಾನವನಾಗ್ತಾನೆ ಸಾಮಾನ್ಯ ಮಾನವ ಅಂತ ಹೇಳಿ ಹೇಳ್ತಾರೆ ಎಂಬುದು ಶರಣರ ತತ್ವದ ಮಹಾವಾಕ್ಯ ಇದೆಲ್ಲ ಶರಣ ತತ್ವ ಅವರದೊಂದು ತತ್ವ ಏನಿದೆ ಅದರದು ಒಂದು ಮಹಾವಾಕ್ಯನು ಅರಿತರೆ ಶರಣ ಮರೆತರೆ ಮಾನವ ಎಂಬುದು ಅವರೊಂದು ತತ್ವವಾಗಿದೆ ಶ್ರೀ ಸಾಮಾನ್ಯರು ಮಹಾಜ್ಞಾನವನ್ನು ಅರಿತಾಗ ನಿತ್ಯ ಮುಕ್ತನಾಗುತ್ತಾನೆ ಎಂಬ ಶರಣರ ಮಾತುಗಳು ವಚನ ಸೂಳ್ನುಡಿಗಳು ಸಾಮಾನ್ಯರನ್ನು ದೈವತ್ವಕ್ಕೆ ಏರಿಸುತ್ತದೆ ಶ್ರೀ ಸಾಮಾನ್ಯರು ಮಹಾಜ್ಞಾನ ಎಲ್ಲ ಜ್ಞಾನವನ್ನು ಈ ಶ್ರೀ ಸಾಮಾನ್ಯ ಜನರು ಎಲ್ಲ ಜ್ಞಾನವನ್ನು ಪಡೆದಾಗ ಏನಾಗ್ತದೆ ಅಲ್ಲಿ ನಿತ್ಯ ಮುಕ್ತನಾಗುತ್ತಾನೆ ಅಂತ ಹೇಳಿ ಅದೇ ರೀತಿ ಅವನು ಒಂದು ಏನೋ ಆ ಒಂದು ಎಲ್ಲ ಜ್ಞಾನವನ್ನು ಸಹ ಅವನು ಪಡಿಬೇಕು ಎನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಎಂಬ ಶರಣರ ಮಾತುಗಳು ವಚನ ವಚನ ಅಂದರೆ ಒಂದು ಅರ್ಥ ಏನು ಮಾತು ಕೊಡುವಂಥದ್ದು ವಚನ ಕೊಡುವಂಥ ಪ್ರತಿಜ್ಞೆ ವಚನವನ್ನು ಕೊಡುವಂಥದ್ದು ಇನ್ನೊಂದು ಬೇರೆ ಬೇರೆ ಪದ್ಯಗಳು ವಚನಗಳು ಸೂಳ್ನುಡಿಗಳು ಸಾಮಾನ್ಯರನ್ನು ದೈವತ್ವಕ್ಕೆ ಏರಿಸುತ್ತದೆ ಇದು ಸಹ ಸೂಳ್ನುಡಿಗಳು ಅಂತ ಹೇಳಿದರೆ ಅದೊಂದು ಆ ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂಥ ಅದೇ ರೀತಿ ವಚನದ ಹಾಗೆ ಇನ್ನೊಂದು ಪದ್ಯದ ಹಾಗೆ ಇರುವಂಥದ್ದು ಆ ನುಡಿಗಳು ಬೇರೆ ಬೇರೆ ನುಡಿಗಳು ಏನಾಗಿದೆ ಸಾಮಾನ್ಯರನ್ನು ದೈವತ್ವಕ್ಕೆ ಏರಿಸುತ್ತದೆ ಸಾಮಾನ್ಯ ಜನರನ್ನು ಅವರಿಗೆ ಒಂದು ದೈವತ್ವ ಬರ್ತದೆ ಅದನ್ನು ತಮ್ಮ ಕಾಯಕ ನಿಷ್ಠೆಯ ಮೂಲಕ ಸಾಮಾಜಿಕ ಜಾಗೃತಿಯನ್ನುಂಟು ಮಾಡಲು ಗಂಡು ಹೆಣ್ಣೆಂಬ ಭೇದವಿಲ್ಲವೆಂದೇ ಭೇದವಿಲ್ಲದೆ ಮೇಲು ಕೀಳೆಂಬ ತಾರತಮ್ಯವಿಲ್ಲದೆ ಶಿವಶರಣರು ತಮ್ಮ ಇಷ್ಟ ದೇವರ ಹೆಸರನ್ನೇ ಅಂಕಿತವಾಗಿಸಿ ವಚನಗಳನ್ನು ರಚಿಸಿದ್ದಾರೆ ತಮ್ಮ ಕಾಯಕ ನಿಷ್ಠೆಯ ಮೂಲಕ ಸಾಮಾಜಿಕ ತಮ್ಮ ಕಾಯಕ ಅಂದರೆ ಕೆಲಸದ ಮೂಲಕ ಏನು ಮಾಡಿದರೆ ಜಾಗೃತಿಯನ್ನು ಉಂಟು ಮಾಡಿದರೆ ಯಾರು ಶರಣರು ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಮೇಲು ಕೀಳೆಂಬ ತಾರತಮ್ಯವಿಲ್ಲದೆ ಶಿವಶರಣರು ತಮ್ಮ ಇಷ್ಟ ದೇವರ ಹೆಸರನ್ನೇ ಅವರಲ್ಲಿ ಎಲ್ಲ ಗಂಡು ಹೆಣ್ಣೆಂಬ ಭೇದವಿಲ್ಲ 12ನೇ ಶತಮಾನದ ಕಾಲದಲ್ಲಿ ಅವರೇನು ಮಾಡಿದ್ದಾರೆ ಶರಣರು ಬೇರೆ ಬೇರೆ ಶರಣರು ವಚನಗಳನ್ನು ರಚಿಸಿದ್ದಾರೆ ತಮ್ಮ ವಚನಗಳಲ್ಲಿ ಏನು ಅಂಕಿತವನ್ನು ಅಂಕಿತ ಅಂದರೆ ಅದರಲ್ಲಿ ಬೇರೆ ಬೇರೆ ಅವರ ದೇವರ ಇಷ್ಟ ದೇವರ ಹೆಸರನ್ನು ಹಾಕಿ ಏನು ಮಾಡಿದ್ದಾರೆ ಒಂದೊಂದು ವಚನಗಳು ಅಲ್ಲಿ ಗಂಡು ಹೆಣ್ಣು ಎಂಬ ಭೇದವಿರಲಿಲ್ಲ ಎಲ್ಲರೂ ಸಹ ಶರಣರು ಏನು ಮಾಡಿದ್ದಾರೆ ವಚನಗಳನ್ನು ರಚಿಸ್ತಾ ಇದ್ರು ಇಂತಹ ವಚನಗಳ ಅಮೃತವನ್ನುಣಿಸುವ ಪರಿಚಯಿಸುವ ಉದ್ದೇಶದಿಂದ ಈ ವಚನಗಳನ್ನು ಅಳವಡಿಸಲಾಗಿದೆ ಇಂತಹ ವಚನಗಳು ನಿಮಗೆ ಸಹ ಗೊತ್ತಾಗಬೇಕು ಅಂಥೇಳಿ ಅವರು ಏನು ಮಾಡಿದ್ದಾರೆ ವಚನ ಯಾವ ರೀತಿ ಇರ್ತದೆ ಎಂಬುದು ಮಕ್ಕಳಿಗೆ ಸಹ ತಿಳಿಬೇಕು ಎನ್ನುವಂತಹ ದೃಷ್ಟಿಯಿಂದ ಆ ವಚನವನ್ನು ಅಲ್ಲಮ ಪ್ರಭು ಅವರ ವಚನವನ್ನು ಕೊಟ್ಟಿದ್ದಾರೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು
ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಕೃತಯುಗ ಅಂದರೆ ಅಲ್ಲಿ ಸತ್ಯಯುಗ ಅಂತ ಹೇಳಿ ಸಹ ಕರಿತೇವೆ. ಅಲ್ಲಿ ಯಾವುದೇ ಒಂದು ಇಂತಹ ಕಳ್ಳತನ, ದರೋಡೆ, ಕೆಟ್ಟ ಯಾವುದೇ ಕೆಲಸಗಳು ನಡೀತಾ ಇರಲಿಲ್ಲ. ಆಗದ ಒಂದು ಸತ್ಯಯುಗದಲ್ಲಿ ಎಲ್ಲ ಜನರು ಸಹ ಸತ್ಯವನ್ನೇ ಹೇಳ್ತಾ ಇದ್ರು. ಯಾವ ಅಲ್ಲಿ ಯಾವುದೇ ಯುದ್ಧಗಳಾಗಲಿ ಅಥವಾ ಕೊಲೆ, ದರೋಡೆ ಇಂತಹ ಯಾವುದೇ ಕೃತ್ಯಗಳು ಅಲ್ಲಿ ನಡೀರಿಲ್ಲ ಆ ಯುಗದಲ್ಲಿ. ಅಂತಹ ಒಂದು ಯುಗ ಏನು ಈ ಕೃತಯುಗ ಅಂತ ಹೇಳಿ ಕರೀಲ್ಲ. ಬಾಕಿ ಎಲ್ಲ ಯುಗದಲ್ಲಿ ಯುದ್ಧಗಳು, ಅದೇ ರೀತಿ ಎಲ್ಲ ಏನು ಬೇರೆ ಬೇರೆ ಚಟುವಟಿಕೆಗಳು ನಡೆದಿದೆ. ಆದರೆ ಕೃತಯುಗದಲ್ಲಿ ಮಾತ್ರ ಏನಾಗಿದೆ, ಅದನ್ನು ಸತ್ಯಯುಗ ಅಂತ ಹೇಳಿ ಸಹ ಕರೀತಾರೆ. ಸತ್ಯವನ್ನೇ ಎಲ್ಲ ಜನರು ಸಹ ನುಡಿತಾ ಇದ್ರು. ಯಾರೇ ಒಬ್ಬರು ಸಹ ಇನ್ನೊಬ್ಬರಿಗೆ ತೊಂದರೆ ಕೊಡುವುದಾಗಲಿ, ಇನ್ನೊಬ್ಬರಿಗೆ ಮೋಸ ಮಾಡುವುದಾಗಲಿ ಅಂತಹ ಯಾವುದೇ ಒಂದು ಕೃತ್ಯಗಳು ಆ ಒಂದು ಯುಗದಲ್ಲಿ ಇರಲಿಲ್ಲ. ಅಂತಹ ಯುಗ ಏನಾಗಿತ್ತು, ಈ ಕೃತಯುಗ ಆಗಿತ್ತು. ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಅಂತಹ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಗುರುಗಳು ಶಿಷ್ಯರಿಗೆ, ಆಗ ಆಶ್ರಮ ಎಲ್ಲ ಇಡ್ತಾ ಇತ್ತು, ಬಡಿದು ಬುದ್ಧಿಯ ಕಲಿಸ್ತಾ ಇದ್ರು. ಅವನು ಶಿಷ್ಯನು ತಪ್ಪು ಮಾಡಿದರೆ ಏನು ಮಾಡ್ತಿದ್ರು, ಹೊಡೆದು ಬಡ್ದು ಎಲ್ಲ ವಿದ್ಯೆಯನ್ನು ಕಲಿಸ್ತಾ ಇದ್ರು. ಆಗ ಗುರುಗಳು ಅಂದರೆ ಹೆದರಿಕೆ ಇತ್ತು ಮಕ್ಕಳಿಗೆ. ಎಲ್ಲ ವಿದ್ಯೆಯನ್ನು ಕಲಿತು ಬಹಳ ಒಂದು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತಾ ಇದ್ರು. ಅಂಥ ಹೆದರಿಕೆಯಿಂದ ಏನೋ ಗುರುಗಳು ಇನ್ನು ಶಿಕ್ಷೆಯನ್ನು ಕೊಡ್ತಾರೆ ಎನ್ನುವಂತಹ ಒಂದು ಇದರಿಂದಾಗಿ ಏನು ಮಾಡ್ತಾ ಇದ್ರು, ಮಕ್ಕಳು ಕಲಿತಾ ಇದ್ರು. ಅಷ್ಟು ಒಂದು ಏನಾಗಿತ್ತು ಗುರು ಶಿಷ್ಯರ ನಡುವಿನ ಸಂಬಂಧ ಆ ರೀತಿಯಾಗಿತ್ತು. ಯಾವಾಗ ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ಆ ಗುರುಗಳು ಅಂಥೇಳಿ ಹೇಳುವಾಗ ಒಂದು ಕತೆ ನೆನಪಾಗ್ತದೆ. ಏನಂದರೆ, ಒಂದು ಊರಿನಲ್ಲಿ ದೌಮ್ಯ ಮಹರ್ಷಿಗಳು ಅಂತ ಹೇಳಿದರು. ದೌಮ್ಯ ಮಹರ್ಷಿಗಳ ಆಶ್ರಮದಲ್ಲಿ ಎಲ್ಲ ಮಕ್ಕಳು ಏನು ಮಾಡ್ತಾಯಿದ್ರು, ಎಜುಕೇಷನನ್ನು ಪಡಿತಾ ಇದ್ರು, ಶಿಕ್ಷಣವನ್ನು ಪಡಿತಾ ಇದ್ರು. ಒಂದು ದಿವಸ ಏನಾಗ್ತದೆ, ಶಿಷ್ಯಂದಿರಿಗೆ ಎಲ್ಲರಿಗೆ ಪಾಠ ಹೇಳಿಕೊಡ್ತಾ ಇರುವಾಗ ಜೋರಾದ ಒಂದು ಮಳೆಯು ಬರ್ತದೆ. ಜೋರಾದ ಮಳೆಯು ಬರ್ತಾ ಇರುವಾಗ ಏನಾಗ್ತದೆ, ಅಲ್ಲಿ ಹೊಳೆ, ಒಂದು ಹೊಳೆ ಇರ್ತದೆ. ಹೊಳೆಯಿಂದ ಎಲ್ಲ ನೀರು ಗದ್ದೆಗೆ ಇನ್ನೇನು ಬರ್ತದೆ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಎಲ್ಲ ಶಿಷ್ಯಂದಿರಿಗೆ ಆ ಗುರುಗಳು ಹೇಳ್ತಾರೆ, ಈ ಇಷ್ಟು ಜೋರಾದ ಮಳೆ ಬಂದರೆ ಇನ್ನು ನೆಕ್ಸ್ಟ್ ಏನಾಗ್ತದೆ, ನಮ್ಮ ಗದ್ದೆಗಳೆಲ್ಲ ಮುಳುಗಿ ಹೋಗ್ತದೆ. ಅದರಿಂದಾಗಿ ಶಿಷ್ಯಂದಿರೇ ಹೋಗಿ ಅಲ್ಲಿರುವಂತಹ ಗದ್ದೆಯ ಏನು ಆ ಒಂದು ಹೊಳೆಯ ನೀರು ಗದ್ದೆಗೆ ಬರದಂತೆ ಏನು ಮಾಡಬೇಕು, ನೀವು ತಡಿಬೇಕು, ಆದಷ್ಟು ಈಗಲೇ ತಡಿಬೇಕಾಗ ಅದು ಸರಿಯಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಎಲ್ಲರೂ ಸಹ ಏನು ಮಾಡ್ತಾರೆ, ಹೋಗ್ತಾರೆ ಅಲ್ಲಿ, ಶಿಷ್ಯಂದಿರೆಲ್ಲ ಹೋಗ್ತಾರೆ ಅಲ್ಲಿ ಸರಿ ಮಾಡ್ತಾರೆ. ಎಲ್ಲ ಸರಿ ಮಾಡಿದಾಗ ಒಂದು ಕಡೆ ಒಂದು ತೂತಿನಿಂದ ಏನಾಗ್ತದೆ, ನೀರು ಜೋರಾಗಿ ನೀರು ಬರಲಿಕ್ಕೆ ಶುರುವಾಗ್ತದೆ. ಅದನ್ನು ಎಷ್ಟು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ಬಾಕಿ ಶಿಷ್ಯಂದಿರಿಗೆಲ್ಲ ಆಗುವುದಿಲ್ಲ. ಏನು ಮಾಡಿದರೂ ಸಹ ಅಲ್ಲಿ ಆ ನೀರನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಇನ್ನು ಅವರಿಗೆ ಸಂಜೆಯವರೆಗೆ ಸಹ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಎಲ್ಲ ಶಿಷ್ಯಂದರು ಸಹ ಸೋಲನ್ನುಪ್ತಾರೆ. ಆದರೆ ಸೋತು ಹೋಗ್ತಾರೆ ಅಂದರೆ ಅವರಿಗೆ ಸುಸ್ತಾಗ್ತದೆ. ಸಂಜೆವರೆಗೆ ಆಗುವ, ಬೆಳಿಗ್ಗೆಯಿಂದ ಸಂಜೆವರೆಗೆ ಆಗುವಾಗ ಆ ಶಿಷ್ಯಂದಿರಿಗೆಲ್ಲ ಸುಸ್ತಾಗ್ತದೆ. ಎಲ್ಲ ಮನೆಗೆ ಹೋಗಿ ಏನು ಮಾಡ್ತಾರೆ, ಹೋಗ್ತಾರೆ, ಇದು ಇನ್ನು ಸಾಧ್ಯವಾಗುವುದಿಲ್ಲ ಅಂಥೇಳಿ. ಆದರೆ ಆರುಣಿ ಎನ್ನುವಂತಹ ಒಬ್ಬ ಶಿಷ್ಯ ಮಾತ್ರ ಏನು ಮಾಡ್ತಾನೆ, ಅವನು ಆ ಒಂದು ಏನು ಗದ್ದೆಗೆ ಆ ಹೊಳೆ ನೀರು ಬರ್ತಾ ಇತ್ತ ಆ ತೂತನ್ನು ಮುಚ್ಚಬೇಕು ಎಷ್ಟು ಮತ್ತೆ ಪುನಃ ಪ್ರಯತ್ನಿಸ್ತಾನೆ. ಆದರೆ ಅದು ನಿಲ್ಲುವುದಿಲ್ಲ. ಕೊನೆಗೆ ಏನು ಮಾಡ್ತಾನೆ, ಅವನೇ ಅಡ್ಡಲಾಗಿ ಅದಕ್ಕೆ ಮಲಗಿ ಬಿಡ್ತಾನೆ. ಈ ಬಾಕಿ ಶಿಷ್ಯಂದಿರೆಲ್ಲ ಏನು ಮಾಡ್ತಾನೆ, ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಸುಸ್ತಾಗಿದಲ್ವ, ಎಲ್ಲರೂ ಮಲಗ್ತಾರೆ, ಮರುದಿವಸ ಹೇಳ್ತಾರೆ. ಹೇಳುವಾಗ ಅಲ್ಲಿ ಆರುಣಿಯನ್ನು ಕಾಣುವುದಿಲ್ಲ. ಗುರುಗಳಿಗೆ ಹೇಳ್ತಾರೆ ಹೋಗಿ, ಗುರುಗಳೇ ನಿನ್ನೆಯಿಂದ ಆರುಣಿ ಕಾಣ್ತಾ ಇಲ್ಲ ಅಂಥೇಳಿ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಅಂಥೇಳಿ. ನಾವು ನಿನ್ನೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಗದ್ದೆಯಲ್ಲಿ ನೀವು ಹೇಳಿದ ಹಾಗೆ ಕೆಲಸ ಮಾಡ್ತಾ ಇದ್ವಿ, ಆದರೆ ಅವನು ವಾಪಸ್ ಬರಲೇ ಇಲ್ಲ ಅಂಥೇಳಿ ಶಿಷ್ಯಂದಿರೆಲ್ಲ ಹೇಳ್ತಾರೆ. ಆಗ ಓಡೋಡಿ ಹೋಗ್ತಾರೆ ಅಲ್ಲಿಗೆ. ಓಡೋಡಿ ಹೋಗುವಾಗ ಏನಾಗ್ತದೆ, ಅಲ್ಲಿ ಆರುಣಿ ಅಡ್ಡಲಾಗಿ ಮಲಗಿದ್ದಾನೆ. ಅಷ್ಟೊತ್ತಿಗಾಗುವಾಗ ಮಳೆ ಎಲ್ಲ ಕಮ್ಮಿ ಆಗಿತ್ತು, ನೀರು ಹರಿಯುವುದು ಸಹ ಕಮ್ಮಿ ಆಗಿತ್ತು. ಅವನ ಅಡ್ಡಲಾಗಿ ಮಲಗಿದ್ರಿಂದಾಗಿ ಅವನಿಗೆ ಏನಾಯಿತ, ಆ ಒಂದು ಇದಕ್ಕೆ ಅಲ್ಲಿಗೆ ನಿದ್ದೆ ಬಂದಿತ್ತು. ಹಾಗೆ ಇವರು ನೋಡ್ತಾರೆ ಎಲ್ಲರೂ ಸಹ ಆರುಣಿ ಅಡ್ಡಲಾಗಿ ಮಲಗಿದ್ದಾನೆ. ಇನ್ನು ಗುರುಗಳಿಗೆ ಬೇಸರವಾಗ್ತದೆ, ನಾವು ಆ ನೀರನ್ನು ತಡೀಲಿಕ್ಕೆ ಆಗಲಿಲ್ಲಲ್ಲ ಅಂಥೇಳಿ ಅವನು ಏನು ಮಾಡ್ತಾನೆ, ಗುರುಗಳ ಒಂದು ಮಾತನ್ನು ತೆಗೆದು ಹಾಕಬಾರ್ದು, ಹೇಗಾದರೂ ಮಾಡಿ ನೀರನ್ನು ಅಡ್ಡ ಕಟ್ಟಬೇಕು ಅಂಥೇಳಿ ಅವನೇ ಅಡ್ಡವಾಗಿ ಮಲಗಿಬಿಡ್ತಾನೆ. ಇದರಿಂದ ಅವರಿಗೆ ಬಹಳ ಖುಷಿಯಾಗ್ತದೆ, ಇಂತಹ ಶಿಷ್ಯನನ್ನು ಪಡೆದ ನಾನೇ ಧನ್ಯ ಅಂಥೇಳಿ ಅವರ ಮನಸ್ಸಿಗೆ ಆಗ್ತದೆ. ಬಹಳ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಳ್ತಾರೆ, ಅವನನ್ನು ಎಬ್ಬಿಸಿ ಅವನನ್ನು ಅಪ್ಪಿಕೊಳ್ತಾರೆ.
ಗುರುಗಳು ಹೇಳಿದಂತಹ ಮಾತನ್ನು ಅವನೇನು ಮಾಡಲಿಲ್ಲ ತೆಗೆದು ಹಾಕಲಿಲ್ಲ ಹೋದರೆ ಹೋಗಲಿ ಅಂಥೇಳಿ ಅವನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಲ್ಲ ಅವನು ಅದಕ್ಕೆ ಸರಿ ಯಾವ ರೀತಿ ನಾನು ಮಾಡಿದರೆ ಆ ಒಂದು ನೀರು ಅಡ್ಡಲಾಗಿ ಕಟ್ಬೋದು ಅಡ್ಡ ಕಟ್ಬೋದು ಅಂಥೇಳಿ ಅವನು ಆಲೋಚನೆ ಮಾಡಿ ಅಲ್ಲಿಯೇ ಮಲಗಿ ಬಿಡ್ತಾನೆ ಈ ರೀತಿಯಾಗಿ ಅಲ್ಲಿ ಗುರುಗಳು ಮತ್ತು ಶಿಷ್ಯರ ಒಂದು ಸಂಬಂಧವನ್ನು ಆ ಹಿಂದಿನ ಕಾಲದಲ್ಲಿ ಎಷ್ಟು ಒಂದು ಒಳ್ಳೆಯ ಸಂಬಂಧವಿತ್ತು ಗುರುಗಳು ಹೇಳಿದಂತಹ ಮಾತುಗಳನ್ನು ಚಾಚು ತಪ್ಪದೆ ಏನು ಮಾಡ್ತಿದ್ರು ಮಕ್ಕಳು ಕೇಳ್ತಾ ಇದ್ರು ಆದರೆ ಅದೇ ಸ್ವಲ್ಪ ಈಗ ಕಲಿಯುಗದ ಸಮಯದಲ್ಲಿ ಏನಾಗಿದೆ ಈ ಕಲಿಯುಗದಲ್ಲಿ ಗುರುಗಳು ಹೇಳಿದಂತಹ ಮಾತುಗಳನ್ನು ಚಾಚು ತಪ್ಪದೆ ಮಾಡುವಂತಹ ಶಿಷ್ಯನರು ಕಮ್ಮಿಯಾಗಿದೆ ನೋಡಿ ನೆಕ್ಸ್ಟ್ ನೋಡಿ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಏನು ಮಾಡ್ತಿದ್ರು ಶ್ರೀ ಗುರುಗಳು ಏನು ಮಾಡ್ತಿದ್ರು ಶಿಷ್ಯನಿಗೆ ಬೈದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಎಲ್ಲಿಯಾದರೂ ತಪ್ಪು ಮಾಡಿದರೆ ಆ ಯಾವಾಗ ತ್ರೇತಾಯುಗ ಅಂದರೆ ರಾಮನ ಒಂದು ರಾಮನು ಆಳ್ವಿಕೆಯನ್ನು ಅಯೋಧ್ಯೆಯಲ್ಲಿ ಆಳಿದಂತಹ ಸಮಯ ಏನಿದೆ ಆ ರಾಮ ರಾವಣರ ನಡುವಿನ ಯುದ್ಧದ ಸಮಯವು ಆ ಏನಾಗಿದೆ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಏನು ಮಾಡ್ತಿದ್ರು ಕಲಿಸ್ತಾ ಇದ್ರು ಆಗ ಜೋರಾಗಿ ಒಂದು ವೇಳೆ ತಪ್ಪು ಮಾಡಿದರೆ ಅಥವಾ ಅವನು ಕಲಿಯದೇ ಇದ್ದರೆ ಏನು ಮಾಡ್ತಾಯಿದ್ರು ಶಿಷ್ಯಂದಿರು ಗುರುಗಳು ಅವನಿಗೆ ಬೈದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಆಗ ಸಹ ಆಶ್ರಮದಲ್ಲಿ ಆ ಒಂದು ಏನು ಎಲ್ಲ ಶಿಷ್ಯಂದಿರು ಸಹ ಗುರುಗಳ ಸೇವೆಯನ್ನು ಮಾಡ್ತಿದ್ರು ಏನು ಸೇವೆಯನ್ನು ಹೇಳಿದರು ಸಹ ಮಾಡ್ತಾ ಇದ್ರು ಅದೇ ರೀತಿ ಒಂದು ಸಲ ಏನಾಗ್ತದೆ ಒಬ್ಬ ಗುರು ಮತ್ತು ಶಿಷ್ಯರು ಒಂದು ಸಲ ಆ ಒಂದು ಆಶ್ರಮದಲ್ಲಿ ಕಲಿಸ್ತಾ ಇರ್ತಾರೆ ಶಿಷ್ಯಂದಿರು ಎಲ್ಲರೂ ಸಹ ತುಂಬ ಬಹಳ ಒಳ್ಳೆಯದಾಗಿ ಕಲಿತಾ ಇರ್ತಾರೆ ಹಾಗೆ ಅಲ್ಲಿ ಏನಾಗ್ತದೆ ಆಶ್ರಮಕ್ಕೆ ನೀರಿಲ್ಲದೆ ಆಗ್ತದೆ ನೀರಿಲ್ಲದೆ ಆಗುವಾಗ ಇನ್ನೊಂದು ಹಳ್ಳಿಯಿಂದ ಹೋಗಿ ನೀರನ್ನು ತರಬೇಕಿತ್ತು ಆಗ ಅದರಲ್ಲಿ ಒಬ್ಬ ಶಿಷ್ಯ ನಾನು ತರ್ತೇನೆ ಗುರುಗಳೇ ಅಂಥೇಳಿ ನಾನು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ರೆಡಿ ಇದ್ದೇನೆ ನಾನು ಏನು ಮಾಡ್ತೇನೆ ಹಳ್ಳಿಯಿಂದ ನೀರು ತರ್ತೇನೆ ಅಂಥೇಳಿ ಹೇಳ್ತಾನೆ ಹಾಗೆ ಅವನು ಅಲ್ಲಿಗೆ ಏನು ಮಾಡ್ತಾನೆ ಅಷ್ಟು ದೂರಕ್ಕೆ ಸಹ ಹೋಗಿ ಒಂದೊಂದು ಬಿಂದಿಗೆ ನೀರನ್ನು ತರ್ತಾನೆ ಅವನಿಗೆ ಅದರಲ್ಲೇ ಟೈಮ್ ಹೋಗ್ತಿತ್ತು ತುಂಬ ದೂರ ನಡಿಬೇಕು ಅದೇ ರೀತಿ ಅಲ್ಲಿಂದ ನೀರು ತಂದು ಪುನಃ ನಡೆದುಕೊಂಡು ಬರಬೇಕಿತ್ತು ಈ ರೀತಿಯಾಗಿ ಅವನಿಗೆ ಕಲಿಯಲು ಸಮಯ ಸಿಗ್ತಾ ಇರಲಿಲ್ಲ ಬಾಕಿ ಎಲ್ಲ ಶಿಷ್ಯಂದಿರು ಸಹ ಗುರುಗಳು ಹೇಳಿದಂತಹ ಮಾತನ್ನು ಕೇಳಿಕೊಂಡು ಏನು ಮಾಡ್ತಿದ್ರು ಅವರು ಒಳ್ಳೊಳ್ಳೆ ಏನು ಮಾಡ್ತಿದ್ರು ಅವರ ಎಲ್ಲ ಹೇಳಿದಂತಹ ಪ್ರಶ್ನೆಗಳು ಅದೇ ರೀತಿ ಅವರು ಕಲಿಸಿದಂತಹ ಎಲ್ಲದ ಏನೆಲ್ಲ ಮಂತ್ರಗಳಿದೆ ಎಲ್ಲವನ್ನು ಸಹ ಕಲಿತಾ ಇದ್ರು ಆದರೆ ಇವನಿಗೆ ಪಾಪ ಏನು ಸಹ ಮಾಡಲಿಕ್ಕೆ ಅವನಿಗೆ ಎಲ್ಲ ಸಮಯವೂ ಸಹ ನೀರನ್ನು ತರುವುದರಲ್ಲೇ ವ್ಯರ್ಥವಾಗ್ತಾ ಇತ್ತು ಹೆಚ್ಚು ಅವನಿಗೆ ಓದಲಿಕ್ಕೆ ಆಗ್ತಾ ಇರಲಿಲ್ಲ ಆದರೂ ಸಹ ಗುರುಗಳಿಗೆ ಅವನಂದ್ರೆ ತುಂಬ ಇಷ್ಟ ಅವನ ಹೆಸರು ಕಲ್ಯಾಣ ಅಂಥೇಳಿ ಆ ಕಲ್ಯಾಣನಂದರೆ ಎಲ್ಲರಿಗೂ ಆ ಗುರುಗಳಿಗೆ ಬಹಳ ಇಷ್ಟ ಆದರೆ ಬಾಕಿ ಎಲ್ಲ ಶಿಷ್ಯಂದಿರು ಏನು ಮಾಡ್ತಿದ್ರು ಅವನ ಮೇಲೆ ಮತ್ಸರವನ್ನು ಪಡ್ತಾ ಇದ್ರು ಗುರುಗಳು ನಾವಿಷ್ಟು ಒಳ್ಳೇದು ಮಾಡಿ ಕಲಿತಾ ಇದ್ದೇವೆ ಆದರೂ ಸಹ ನಮ್ಮ ಮೇಲೆ ಪ್ರೀತಿ ಇಲ್ಲ ಗುರುಗಳಿಗೆ ಕಲ್ಯಾಣನ ಮೇಲೆ ಜಾಸ್ತಿ ಏನು ಪ್ರೀತಿಯನ್ನು ತೋರಿಸ್ತಾರೆ ಅವರು ಅಂಥೇಳಿ ಎಲ್ಲ ಶಿಷ್ಯಂದಿರಿಗೂ ಸಹ ಮತ್ಸರ ಉಂಟಾಗ್ತದೆ ಅಷ್ಟು ಹೊತ್ತಿಗಾಗಿ ಇವರಿಗೆ ಗೊತ್ತಾಗ್ತದೆ ಈ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಅವನ ಮೇಲೆ ಮತ್ಸರವನ್ನು ಪಡ್ತಾ ಇದ್ದಾರೆ ಅಂಥೇಳಿ ಗುರುಗಳಿಗೆ ಗೊತ್ತಾಗ್ತದೆ ಹಾಗೆ ಒಂದು ಅವರು ಏನು ಮಾಡ್ತಾರೆ ಪ್ರಶ್ನೆಯನ್ನು ಕೇಳ್ತಾರೆ ಗುರುಗಳು ಪ್ರಶ್ನೆ ಇಷ್ಟು ಕಲ್ತಿದ್ದೀರಲ್ಲ ನೀವು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಅಂಥೇಳಿ ಅವರು ಏನು ಮಾಡ್ತಾರೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆದರೆ ಅಲ್ಲಿರುವಂತಹ ಯಾರೂ ಶಿಷ್ಯಂದಿರಿಗೆ ಏನಾಗಲಿಲ್ಲ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಆಗಲಿಲ್ಲ ಆದರೆ ಅಷ್ಟೊತ್ತಿಗಾಗುವಾಗ ನೀರನ್ನು ತರ್ತಾ ಇದ್ದಂತಹ ಅಲ್ಲಿ ನೀರು ಆಚೆ ಹೋಗ್ತಾ ಇದ್ದಂತಹ ಆ ಕಲ್ಯಾಣ ಎನ್ನುವಂಥ ಹೆಸರಿನ ಶಿಷ್ಯ ಏನಿದ್ದಾನೆ ಅವನು ನೀರನ್ನು ತೆಗೆದುಕೊಂಡು ಆಚೆ ಹೋಗ್ತಾ ಇದ್ದ ಆಗ ಗುರುಗಳು ಕರೆದು ಕೇಳ್ತಾರೆ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳು ನೀನು ಅಂಥೇಳಿ ಕೂಡಲೇ ಅವನೇನು ಮಾಡ್ತಾನೆ ಉತ್ತರವನ್ನು ಹೇಳ್ತಾನೆ ಆಗ ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ ಅವನು ನಮ್ಮಷ್ಟು ಸಹ ಏನು ಮಾಡಲಿಲ್ಲ ಅವನು ಧ್ಯಾನ ಮಗ್ನನಾಗಿ ಕೆಲಸ ಇದು ಓದಲಿಲ್ಲ ಆದರೂ ಸಹ ಯಾವ ರೀತಿ ಅವನು ಉತ್ತರವನ್ನು ಹೇಳ್ತಾನೆ ಅಂಥೇಳಿ ಗುರುಗಳಲ್ಲಿ ಕೇಳ್ತಾರೆ
ಆಗ ಅವರು ಹೇಳ್ತಾರೆ ಅವನಿಗೆ ಒಂದು ಏನಿದೆ ಒಂದು ತಾನು ಸೇವೆಯನ್ನು ದೇವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇದೆ ಗುರುಗಳು ಅಂದರೆ ದೇವರು ದೇವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿದೆ ಅವನ ಮನಸ್ಸಿನಲ್ಲಿದೆ ಆದರಿಂದಾಗಿ ಅವನು ಸೇವೆಯನ್ನು ಮಾಡ್ತಾ ಮಾಡ್ತಾ ಜೊತೆ ಜೊತೆಗೆ ಸ್ವಲ್ಪ ಕಾಲ ಅಧ್ಯಯನವನ್ನು ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡುತ್ತಾನೆ ಆದರಿಂದಾಗಿ ಅವನಿಗೆ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಕೊಡಲು ಸಾಧ್ಯವಾಗುತ್ತದೆ ಆದರೆ ನೀವೆಲ್ಲ ಏನು ಮಾಡ್ತೀರಿ ಯಾವುದೇ ಏಕಾಗ್ರತೆ ಇಲ್ಲದೆ ಏನು ಮಾಡ್ತೀರಿ ಆ ಒಂದು ಶಿಕ್ಷಣವನ್ನು ಪಡಿತೀರಿ ಆದರಿಂದಾಗಿ ನಿಮಗೆ ಏಕಾಗ್ರತೆ ಇಲ್ಲದ ಕಾರಣ ನಿಮಗೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಎಷ್ಟು ಕಲ್ತರು ಸಹ ಪ್ರಶ್ನೆಗೆ ಉತ್ತರ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿ ಆ ಗುರುಗಳು ಕಲ್ಯಾಣನನ್ನು ಹೊಗಳ್ತಾರೆ ಈ ರೀತಿಯಾಗಿ ನಾವು ಯಾವುದೇ ಒಂದು ಇದಕ್ಕೂ ಸಹ ಯಾವುದೇ ಕಲಿಬೇಕಾದರೂ ನಮಗೆ ಏನು ಬೇಕು ಏಕಾಗ್ರತೆ ಆ ಏಕಾಗ್ರತೆ ಇಲ್ಲದೆ ಹೋದರೆ ಏನಾಗ್ತದೆ ಚಂಚಲ ಮನಸ್ಸಿನಿಂದ ಯಾವುದೇ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಯಾವ ಕಲಿಬೇಕಾದರೆ ಎಷ್ಟೇ ಕಲಿಬೇಕಾದರೆ ಅಥವಾ ನಾವು ಪರೀಕ್ಷೆಗೆ ತಯಾರಿಯನ್ನು ನಡೆಸಬೇಕಾದರೂ ನಮಗೆ ಒಂದು ಸಲ ಅದರಲ್ಲಿ ಏಕಾಗ್ರತೆಯಿಂದ ಅದನ್ನು ಓದಿ ನಾವು ಮುಗಿಸಬೇಕು ಆಗ ಮಾತ್ರ ನಮಗೆ ಅಂತ ಯಾವುದೇ ಪ್ರಶ್ನೆಗಳು ಬಂದರೂ ಸಹ ಅದು ಉತ್ತರ ಬರೆಯಲು ಸಾಧ್ಯವಾಗುವಂಥದ್ದು ಈ ರೀತಿಯಾಗಿ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಅಂತಹ ರಾಮ ಏನು ರಾಮನ ಕಾಲದಲ್ಲಿ ತ್ರೇತಾಯುಗ ಅಂತ ಹೇಳಿ ಕರಿತೇವೆ ಆಗ ಗುರುಗಳು ಏನು ಮಾಡ್ತಿದ್ರು ಶಿಷ್ಯಂದಿರನ್ನೆಲ್ಲ ಕೂಡಿಸಿ ಆಶ್ರಮದಲ್ಲಿ ವಿದ್ಯೆಯನ್ನು ಕಲಿಸ್ತಾ ಇದ್ರು ಅವರು ಕೆಲವು ಸಲ ಶಿಷ್ಯಂದಿರು ತಪ್ಪನ್ನು ಮಾಡಿದರೆ ಏನು ಮಾಡ್ತಿದ್ರು ಬೈದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಆಗ ಏನಾಗ್ತಿತ್ತು ಅವರಿಗೆ ಎಲ್ಲರೂ ಸಹ ಆಗಲಿ ನಾವು ಎಲ್ಲ ಪಾಲಿಸ್ತೇವೆ ನಮಗೆ ತಪ್ಪಾಯಿತು ಅಂತ ಹೇಳಿ ಮಹಾಪ್ರಸಾದ ನೀವು ಹೇಳಿದ್ದೇ ಪ್ರಸಾದ ಅಂಥೇಳಿ ಸ್ವೀಕರಿಸ್ತಾ ಇದ್ರು ಯಾರೂ ಸಹ ಬೇಸರ ಪಡ್ತಾ ಇರಲಿ ನಾವು ತಪ್ಪು ಮಾಡಿದ್ದೇವೆ ಅದಕ್ಕೆ ಗುರುಗಳು ಬೈದಿದ್ದಾರೆ ಅಂಥೇಳಿ ಏನು ಮಾಡ್ತಾ ಇದ್ರು ಅದು ತಪ್ಪು ಹೌದು ನಮ್ಮದು ತಪ್ಪು ಹೌದು ಅಂಥೇಳಿ ತಪ್ಪನ್ನು ಒಪ್ಪಿಕೊಳ್ತಾ ಇದ್ರು ಅದೇ ರೀತಿ ದ್ವಾಪರ ಯುಗದಲ್ಲಿ ಏನು ಮಾಡ್ತಿದ್ರು ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಏನು ಮಾಡ್ತಿದ್ರು ದ್ವಾಪರ ಯುಗ ಅಂದರೆ ಆ ಒಂದು ಮಹಾಭಾರತ ಯುದ್ಧ ಆದಂತಹ ದ್ವಾಪರ ಕೃಷ್ಣನ ಯುಗ ಏನಿದೆ ಆ ಒಂದು ಯುಗದಲ್ಲಿ ಏನು ಮಾಡ್ತಿದ್ರು ಗುರುಗಳು ಶಿಷ್ಯರಿಗೆ ಏನು ಮಾಡ್ತಿದ್ರು ಜಂಕಿಸಿ ಅಂದರೆ ಗದರಿಸಿ ನೀನು ಕಲಿತೀಯಾ ಇಲ್ವಾ ಅಂಥೇಳಿ ಏನು ಮಾಡ್ತಿದ್ರು ಗದರಿಸಿ ಜಂಕಿಸಿ ಆದರೂ ಅವರೇನು ಮಾಡ್ತಿದ್ರು ಗದರಿಸಿ ಬುದ್ಧಿಯನ್ನು ಕಲಿಸ್ತಾ ಇದ್ರು ಆದರೆ ಸಹ ಶಿಷ್ಯಂದಿರು ಆಯಿತು ಮಹಾ ಗುರುಗಳೇ ನಾವು ಕಲಿತೇವೆ ಅಂಥೇಳಿ ಬಹಳ ವಿನಯತೆಯಿಂದ ಗೌರವ ಕೊಡ್ತಾ ಇದ್ರು ಶಿಷ್ಯರು ಗುರುಗಳಿಗೆ ತುಂಬ ಗೌರವವನ್ನು ಕೊಟ್ಟು ಅವರ ಮೇಲೆ ಪ್ರೀತಿಯನ್ನು ಇಡ್ತಾ ಇದ್ರು ಅದೇ ರೀತಿ ಅವರು ಶಿಕ್ಷಣವನ್ನು ಪಡಿತಾ ಇದ್ರು ಗುರುಗಳು ಹೇಳಿದಂಥ ಎಲ್ಲ ಮಾತುಗಳನ್ನು ಸಹ ಅವರು ಪಾಲಿಸ್ತಾ ಇದ್ರು ಅದೇ ಮಹಾಪ್ರಸಾದ ಅಂಥೇಳಿ ಗುರುಗಳು ಹೇಳಿದಂತಹ ಏನು ಶಿಕ್ಷಣ ಇದೆ ಅದೆಲ್ಲವೂ ಸಹ ನಮಗೆ ಮಹಾಪ್ರಸಾದ ಅಂಥೇಳಿ ತಿಳ್ಕೊಳ್ತಾ ಇದ್ರು ಅದೇ ರೀತಿ ಅವರು ಗದರಿಸಿ ಬುದ್ಧಿ ಹೇಳಿದರೂ ಸಹ ಅದು ಯಾವುದನ್ನು ಸಹ ತಪ್ಪು ತಿಳ್ಕೊಳ್ತಾ ಇರಲಿಲ್ಲ ಕಲಿತಾ ಇದ್ರು ಹೀಗೆ ದ್ವಾಪರ ಯುಗದಲ್ಲಿ ಈ ರೀತಿಯಾಗಿ ಗುರುಗಳು ಮತ್ತು ಶಿಷ್ಯಂದಿರ ಸಂಬಂಧವಿತ್ತು ಅದೇ ರೀತಿ ಕಲಿಯುಗದಲ್ಲಿ ಏನಾಗ್ತಾ ಇದೆ ಈಗ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ ಕಲಿಯುಗದಲ್ಲಿ ಏನು ಮಾಡ್ತಾರೆ ಗುರುವೇ ಶಿಷ್ಯಂದಿರೆ ಕಲಿರಯ್ಯ ಕಲಿರಣ್ಣ ಅಂಥೇಳಿ ಏನು ಮಾಡ್ತೇವೆ ಅಲ್ಲಿ ಅವರಿಗೆ ವಂದಿಸಿ ದಯವಿಟ್ಟು ಕಲಿಯಿರಿ ಅಂಥೇಳಿ ನಾವೇ ಏನು ಮಾಡುವಂಥದ್ದು ಅಲ್ಲಿ ಗುರುಗಳೇ ಅಲ್ಲಿ ಬುದ್ಧಿಯನ್ನು ಹೇಳಿ ಕಲಿಯದಿದ್ದರೆ ಮುಂದೆ ನಿಮಗೆ ದಾರಿ ತುಂಬ ಕಷ್ಟ ಜೀವನ ತುಂಬ ಕಷ್ಟವಾಗ್ತದೆ ಅಂಥೇಳಿ ದಯವಿಟ್ಟು ಕಲಿಯಿರಿ ಅಂಥೇಳಿ ನಾವು ಒತ್ತಾಯ ಮಾಡಿ ಏನು ಮಾಡುವಂಥದ್ದು ನೋಟ್ಸ್ ಬರೆಯುವುದಿರ್ಬೋದು ಅಥವಾ ಪರೀಕ್ಷೆಯನ್ನು ಬರೆಸುವಂಥದ್ದಿರ್ಬೋದು ಈ ರೀತಿಯಾಗಿ ಎಲ್ಲವನ್ನು ಸಹ ಒತ್ತಾಯಪೂರ್ವಕವಾಗಿ ವಂದಿಸಿ ಕಲಿಬೇಕಾಗ್ತದೆ ಬುದ್ಧಿಯನ್ನು ಕಲಿಸಿದರೆ ಆಗಲಿ ಮಹಾಪ್ರಸಾದ ಆಗ ಆಯಿತು ಕಲಿತೇವೆ ಅಂಥೇಳಿ ಏನು ಮಾಡ್ತಾರೆ ಶಿಷ್ಯಂದಿರು ಅದು ಸಹ ಕೆಲವರು ಏನು ಮಾಡೋದಿಲ್ಲ ಅದನ್ನು ಸಹ ಗುರುಗಳು ಹೇಳಿದಂತಹ ಮಾತನ್ನು ಕೇಳುವುದಿಲ್ಲ ಗುರುಗಳಿಗೆ ರೆಸ್ಪೆಕ್ಟನ್ನು ಗೌರವ ಭಾವನೆಯಿಂದ ಗುರುಗಳನ್ನು ನೋಡುವುದಿಲ್ಲ ಈ ರೀತಿಯಾಗಿ ಅವರು ಹೇಳಿದಂಥಕ್ಕೆ ಎದುರಾಡುವಂಥದ್ದಿರ್ಬೋದು ಈ ರೀತಿಯಾಗಿ ಕಲಿಯುಗದಲ್ಲಿ ನಡೀತಾ ಇದೆ ಅದೇ ಕೃತಯುಗದಲ್ಲಿ ಏನು ಮಾಡ್ತಾ ಇದ್ರು ಅವರು ಬಡಿದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಗುರುಗಳು ಬಡಿದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಆದರೂ ಸಹ ಶಿಷ್ಯಂದಿರು ಏನು ಮಾಡ್ತಾರೆ ಆಯಿತು ಮಹಾಪ್ರಸಾದ ನೀವು ಹೇಳಿದ್ದೇ ನಾವು ಕೇಳ್ತೇವೆ ನಾವು ತಪ್ಪು ಮಾಡಿದರೆ ಕ್ಷಮಿಸಿ ಅಂಥೇಳಿ ಅವರೇನು ಮಾಡ್ತಾ ಇದ್ರು ಬಡಿದು ಬುದ್ಧಿಯನ್ನು ಹೇಳಿದರೂ ಸಹ ಅವರು ಅದನ್ನು ತಿದ್ದಿಕೊಳ್ತಾ ಇದ್ರು ಅದೇ ತ್ರೇತಾಯುಗದಲ್ಲಿ ಸಹ ಹಾಗೆ ಗುರುಗಳು ಶಿಷ್ಯರಿಗೆ ಬೈದು ಬುದ್ಧಿಯನ್ನು ಒಂದು ವೇಳೆ ತಪ್ಪು ಮಾಡಿದರೆ ಬೈದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಆಗ ಸಹ ಶಿಷ್ಯಂದಿರು ಅದನ್ನು ಕೇಳ್ತಾ ಇದ್ರು ಆದರೆ ಕಲಿಯುಗದಲ್ಲಿ ಮಾತ್ರ ಗುರುಗಳೇ ವಂದಿಸಿ ಬುದ್ಧಿಯನ್ನು ಕಲಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂಥೇಳಿ ಅಲ್ಲಮ ಪ್ರಭು ಅವರು
ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ವಚನಾಮೃತದ ಸ್ವಲ್ಪ ಭಾಗದ ಭಾವಾರ್ಥವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.